ಬೀದಿಗೆ ಬೀಳಲಿವೆ ಇನ್ನಷ್ಟು ಜೀವಗಳು, ಬಲಿಗಾಗಿ ಕಾಯುತ್ತಿವೆ ಸಾವಿನ ಕಟ್ಟಡಗಳು. ಹೀಗೆ ಬೆಂಗಳೂರಿನಲ್ಲಿ ಇಂಥ ಒಂದು ದೊಡ್ಡ ಮಾಫಿಯಾ, ಯಾಕಂದ್ರೆ ಪ್ರತಿಯೊಂದು ವಸ್ತುನ ಗುಣಮಟ್ಟ ಕಾಯ್ದಿರಿಸ್ಕೊಂಡೇ ಕಟ್ಟಡಗಳನ್ನು ಕಟ್ಟಬೇಕು. ಯಾಕಂದರೆ ನಾವೆಲ್ಲ ವಾಸಿಸುವಂಥದ್ದು, ಇದು ಎಷ್ಟೋ ಜೀವಗಳು ಅದರೊಳಗಿರ್ತವೆ. ಒಂದು ಕಟ್ಟಡ ಕುಸಿದ್ರೆ ಎಷ್ಟೋ ಜೀವಗಳು ಬಲಿಯಾಗ್ತವೆ. ನಾವು ಮುಂಬೈಲೆಲ್ಲ ನೋಡ್ತೀವಿ, ಮುಂಬೈಯಲ್ಲಿ ಹಳೇ ಪುರಾತನವಾದ ಕಟ್ಟಡಗಳು ನೀರು ಬಿದ್ದು ಪೈಪ್ ಎಲ್ಲ ಒಡೆದು ಇವುಗಳೆಲ್ಲ ಆಗಿರೋದ್ರಿಂದಾಗಿ ಆ ಕಟ್ಟಡ ಕುಸಿದಿರೋದ್ರಿಂದ ಒಂದು ಸಲಕ್ಕೆ 50 ಜನ 100 ಜನ ಹೀಗೆ ಸಾವನ್ನಪ್ಪಿದ್ದು ನೋಡಿದ್ದೀವಿ. ಆದರೆ ಇವತ್ತು ಅಂಥ ಆತಂಕ ಬೆಂಗಳೂರಿಗೂ ಬಂದಿದೆ ಅಂದಾಗ ನಿಜವಾಗ್ಲೂ ಕೂಡ ಭಯ ಹುಟ್ಟುತ್ತಾ ಇದೆ. ಯಾವಾಗ ನಾವು ಈ ಭ್ರಷ್ಟಾಚಾರಕ್ಕೆ, ಈ ಮಾಫಿಯಾಗಳಿಗೆ ಬ್ರೇಕ್ ಹಾಕಲ್ವಾ, ಆವಾಗ ಇಂಥ ಕಟ್ಟಡಗಳು, ಇಂಥ ಸಾವಿನ ಮನೆಗಳು ಮತ್ತೆ ಮತ್ತೆ ಹುಟ್ಟುಕೊಳ್ತಾನೆ ಇರ್ತವೆ. ಒಂದು ಇಲ್ಲಿ ನಾನೊಂದು ಮಾತು ಹೇಳ್ತೀನಿ ಸ್ನೇಹಿತರೆ, ಈಗ ಈ ಭ್ರಷ್ಟಾಚಾರದಲ್ಲಿ ನಮ್ಮ ಪಾಲುದಾರಿಕೆಯೂ ಇದೆ. ಈಗ ನಾನು ನನ್ನ ಮನೆಯನ್ನು ಈ ರೀತಿ ಕಟ್ಟಿ, ನನಗೆ ನಕ್ಷೆ ಇಲ್ಲದೆ ಕಟ್ಟಿ, ನನಗೆ ಹಣ ಕೊಡ್ತೀನಿ ಅಂತ ನಾನು ಒಪ್ಪಿದ್ರಿಂದಾಗಿ, ನಾನು ಲಂಚ ಕೊಟ್ಟಿದ್ದರಿಂದಾಗಿ ಆ ಕಟ್ಟಡಗಳು ಆ ರೀತಿ ತಲೆ ಎತ್ತಿರ್ತೇವೆ. ಒಂದೊಳ್ಳೆ ಅದಕ್ಕೆ 30-40 ಸೈಟಲ್ಲಿ 7-8 ಮಹಡಿ ಕಟ್ಟಡಕ್ಕೆ ಆಗೋದೇ ಇಲ್ಲ, ಆದರೂ ಕೂಡ ನಾವು ಕಟ್ತೀವಿ ಅಂತಂದರೆ ಅದು ನಮ್ಮ ದುರಾಸೆ ಅಲ್ಲದೆ ಮತ್ತೇನು ಹೇಳೋಕ್ಕಾಗಲ್ಲ. ಆ ದುರಾಸೆಗೆ ತಕ್ಕ ಪಾಠ ಸಿಗಲೇಬೇಕು. ಆದರೆ ನನಗೆ ಒಂದು ಅರ್ಥ ಆಗ್ತಿಲ್ಲ, ಇಂಥ ಕಟ್ಟಡಗಳು ತಲೆ ಎತ್ತಾ ಇವೆ ಅಂದರೆ ಯಾಕೆ BBMPಯಲ್ಲಿ ಅವರೇ ಬ್ರೇಕ್ ಹಾಕೋಕ್ಕಾಗಲ್ಲ? ನಮ್ಮ ಬೆಂಗಳೂರು ಚೆನ್ನಾಗಿರಬೇಕು, ನಮ್ಮ ಬೆಂಗಳೂರು ಸುರಕ್ಷಿತವಾಗಿರಬೇಕಂದ್ರೆ ಅದರ ಮುಖ್ಯ ಹೊಣೆ BBMP ಅವರಿಗಿರೋದು. ಆದರೆ ಆ BBMPಯಲ್ಲಿ ಭ್ರಷ್ಟ ಅತಿಭ್ರಷ್ಟ ಅಧಿಕಾರಿಗಳು ಅಲ್ಲಿದ್ದಾರೆ. ಹಾಗಾಗಿ ಈ ಏನು ಗೊತ್ತಾ, ಈ ಒಂದು ವೇಳೆ ಅಲ್ಲೇ ಚೆಕ್ ಆಗಿದೆ ಅಂದರೆ ಇಲ್ಲ ರೀ ಅದು ಕಟ್ಟಕ್ಕೆ ಸಾಧ್ಯನೇ ಇಲ್ಲ ಅಂತ ಯಾರಾದರೂ ಖಡಕ್ಕಾಗಿ ಹೇಳಿದ್ರೆ ಯಾಕೆ ಕಟ್ತಾರೆ ಅಲ್ಲ? ನನಗೆ ಆಶ್ಚರ್ಯ ಏನಂದರೆ ಯಾವುದೋ ಲೇಔಟ್ ಮಾಡಿರುವಂಥ ಒಂದು ಜಮೀನನ್ನೇ ಒಂದು ಮತ್ತೊಂದು ಕಟ್ಟಡಕ್ಕೆ ಕೊಡುವಂಥ ವ್ಯವಸ್ಥೆ ನಮ್ಮಲ್ಲಿರುವಾಗ ಇನ್ನು ಈ ಕಟ್ಟಡಗಳ ಕತೆ ಎಲ್ಲದಕ್ಕೂ ಭ್ರಷ್ಟಾಚಾರವೇ ಒಂದು ಈ ಮೂಲ ಆಗಿದೆ. ಅಧಿಕಾರಿಗಳು ಕೆಟ್ಟೋಗ್ತಾ ಇದ್ರೆ ಇವ್ರು ದುಡ್ಡು ಕೊಡ್ತಾ ಇರೋದು ಅಂತ, ಇವ್ರು ದುಡ್ಡು ಕೊಡಬಾರ್ದು, ಅವ್ರು ತೊಗೊಳ್ಳಬಾರ್ದು, ಆ ರೂಲ್ ಪ್ರಕಾರ ಮಾಡಬೇಕು ಅಂತ ನಿಯಮ ಇರಬೇಕು. ಇಲ್ಲಾಂದರೆ ಅಧಿಕಾರಿಗಳು ರೆಸ್ಪಾನ್ಸಿಬಲ್ ಆಗಿ ಇನ್ವಾಲ್ವ್ ಆಗಿ ಮಾಡಬೇಕು, ಯಾಕಂದರೆ ಇದೇ ಅವ್ರ ಮನೆ ಅಂತ ಹೇಳಿಬಿಟ್ಟು ಅವ್ರು ರೆಸ್ಪಾನ್ಸಿಬಲ್ ಆಗಿ ಮಾಡ್ತಾರೆ. ನಮ್ಮ ದೇಶದಲ್ಲಿ ಮ್ಯಾಕ್ಸಿಮಮ್ ಇಂಜಿನಿಯರ್ಸ್ ಇದ್ದಾರೆ, ಅಷ್ಟಿದ್ರೂ ನಾವು ಇಷ್ಟು ಒದ್ದಾಡ್ತಾ ಇದ್ದೀವಿ ಅಂದರೆ ನಮ್ಮ ಇಂಜಿನಿಯರ್ಸ್ ಪ್ರಪಂಚ ಎಲ್ಲ ಕಡೆ ಇದ್ದಾರೆ, ಎಲ್ಲ ಕಡೆ ಎಲ್ಲ ದೇಶಗಳನ್ನೂ ಸಹಾಯ ಮಾಡ್ತಾರೆ, ನಮ್ಮ ದೇಶದಲ್ಲಿ ಯಾಕೆ ಮಾಡೋಕ್ಕಾಗ್ತಲ್ಲ? ಇದಕ್ಕೆ ನಾವು ಮೂಲ ಕಾರಣಕ್ಕೆ ಹೋಗ್ಬಿಟ್ಟು ಫೌಂಡೇಶನ್ ಲೆವೆಲ್ನಿಂದಾನೇ ಮಕ್ಕಳು ಸ್ಕೂಲ್ ಲೆವೆಲಿಂದ ಕಾಲೇಜ್ ಲೆವೆಲ್ನಿಂದಾನೇ ಆ ನೆಸೆಸಿಟಿ ಇಂಟೆಗ್ರಿಟಿ ಹೇಳಿರೋ ಮಾತು ಕೆಲಸಕ್ಕೆ ಬೆಲೆ ಕೊಟ್ಟು ಕೆಲಸ ಮಾಡಿದ್ರೆ ಈ ಥರ ಪ್ರಾಬ್ಲಮ್ಗಳು ಮುಖ್ಯವಾಗಿ ಜನಗಳು ಮನೆ ತಗೋಬೇಕಾದ್ರೆ ನೀವು ಹೊರಗಡೆ ಎಲ್ಲ ನೋಡ್ತೀರ, ಕಿಟಕಿ ಇದೆ, ಬಾಗಿಲಿದೆ, ಅನುಕೂಲವಾಗಿದೆಯಾ, ರೂಮ್ ಸೈಜ್ ಇದೆ, ಆಮೇಲೆ ಈ ರೋಡ್ ಫೇಸಿಂಗ್ ಏನಿದೆ ಎಲ್ಲ ನೋಡಿಬಿಟ್ಟು ನೀವು ತಗೋತೀರ. ಬಟ್ ಏನನ್ನು ಜನ ಸಾಮಾನ್ಯವಾಗಿ ನೋಡೋದಿಲ್ಲ ಅಂದರೆ ಏನು ಕಾಣೋದಿಲ್ಲ. ಇವಾಗ ಭೂಮಿ ಒಳಗಡೆ ಏನಿದೆ, ಪಾಯ ಯಾವ ಥರ ಇದೆ, ಬೀಮ್ ಇದೆ, ಬೀಮ್ಗೆ ಯಾವ ಥರ ಕಂಬಿ ಹಾಕಿದ್ದಾರೆ, ರೂಫ್ ಇದೆ, ರೂಫ್ಗೆ ಯಾವ ಥರ ಕಂಬಿ ಹಾಕಿದ್ದಾರೆ, ರೂಫ್ ಎಷ್ಟು ದಪ್ಪ ಇದೆ, ಗೋಡೆಗಳು ಎಷ್ಟು ದಪ್ಪ ಇದೆ, ಇದೆಲ್ಲನೂ ಟೆಕ್ನಿಕಲ್ ಡ್ರಾಯಿಂಗ್ಸ್ ಇರುತ್ತೆ. ಅದನ್ನು ನೀವು ಕೇಳಬೇಕು. ನಾವು ಮನೆ ತಗೋತಾ ಇದ್ದೀವಿ, ನಾವು 100,000 ರೂಪಾಯಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ಈ ಪ್ರಾಪರ್ಟಿ ತಗೋತಾ ಇದ್ದೀವಿ, ನಮಗೆ ದಯವಿಟ್ಟು ನೀವು ಈ ಟೆಕ್ನಿಕಲ್ ಡೀಟೇಲ್ಸ್ ಕೊಡಿ. ಏಕೆಂದರೆ ಈ ಟೆಕ್ನಿಕಲ್ ಡೀಟೇಲ್ಸಿಂದನೇ ಬಿಲ್ಡಿಂಗು ಗಟ್ಟಿಮುಟ್ಟಾಗಿರೋದು. ಸೊ ನೀವು ಏನು ಮಾಡಿದ್ದೀರಾ, ಯಾವ ಥರ ಪ್ರಪೋರ್ಷನ್ ಹಾಕಿದ್ದೀರಾ, ಇನ್ನೂ ಎಷ್ಟು ವರ್ಷ ಇದು ಬಾಳಿಕೆ ಬರ್ಬೋದು ಅಂತ ನಾವು ಖಾತ್ರಿ ಮಾಡ್ಕೋಬೇಕು. ಅದಕ್ಕೆ ನೀವು ದಯವಿಟ್ಟು ಕೊಡಿ ಅಂತ ಹೇಳ್ಬಿಟ್ಟು ಅದನ್ನು ತಗೊಂಡು ನುರಿತ ಇಂಜಿನಿಯರ್ ಆರ್ಕಿಟೆಕ್ಟ್ ಹತ್ರ ನೀವು ಚೆಕ್ ಮಾಡಿಸಿ ನೀವು ತಗೊಂಡ್ರೆ ನಿಮ್ಗೆ ಖಂಡಿತ ಯಾವ ರೀತಿ ತೊಂದರೆ ಬರೋದಿಲ್ಲ. ಎಚ್ಚರ, ಕಟ್ಟಡ ಫ್ಲಾಟ್ ಖರೀದಿಸೋ ಮುನ್ನ ಯೋಚಿಸಿ. ನೀವು ಯಾವತ್ತಿದ್ರೂ ಕೂಡ ನೀವು ಯಾವುದಾದ್ರೂ ಫ್ಲ್ಯಾಟ್ ಅಥವಾ ಮನೆ ಖರೀದಿಸಿದ್ರೆ ಎಚ್ಚರ ವಹಿಸಲೇಬೇಕು. ಯಾಕಂದರೆ ಆ ಕಟ್ಟಡವನ್ನು ಕಟ್ಟದವರು ಯಾವ ಗುಣಮಟ್ಟದಲ್ಲಿ ಮಾಡಿದಾರಂತ ನಮ್ಗೆ ಗೊತ್ತಿರೋದಿಲ್ಲ. ಆಮೇಲೆ ಕೆಲವರು ಕೆರೆಯಂಚಿನಲ್ಲಿ ಅಥವಾ ಕೆರೆಯಲ್ಲಿ ರಾಜಕಾಲುವೆಯಲ್ಲಿ ಕಟ್ಟುತ್ತಾರೆ. ನಮಗೆ ದಾಖಲೆಗಳನ್ನು ಕೊಡುವಾಗ ಪಕ್ಕಾ ದಾಖಲೆಗಳನ್ನು ಮಾಡಿರ್ತಾರೆ, ಆದರೆ ಆ ದಾಖಲೆ ಸರಿ ಇಲ್ಲದೆ ಅಥವಾ ನಮ್ಗೆ ಗೊತ್ತಿಲ್ಲದೆ ನಮಗೆ ಒಂದು ನಕಲಿ ದಾಖಲೆ ಮಾಡಿ ಕಟ್ಟಡ ಕಟ್ಟಿರ್ತಾರೆ. ನಾವು ನಂಬಿ ಫ್ಲ್ಯಾಟ್ಗಳನ್ನೆಲ್ಲ ಖರೀದಿಸ್ತೀವಿ, ಆದರೆ ನಾಳೆ ಅದು ಕುಸಿದು ಬಿದ್ದರೆ ನಾವೇ ಬೀದಿಗೆ ಬೀಳೋದು. ಜನರ ಅಮಾಯಕರನ್ನು, ಅವನೇನೋ ಕಟ್ಟಡ ಮಾಡಿದವನು ಲಂಚ ತಿಂದವನು ಓಡಿ ಹೋಗ್ಬಿಡ್ತಾನೆ, ಮಾಲೀಕರಲ್ಲಿ ಯಾರೂ ಕೈಗೆ ಸಿಗಲ್ಲ, ಕೊನೆಗೆ ಸಿಗೋದು ಯಾರು ಅಪಾರ್ಟ್ಮೆಂಟಲ್ಲಿ ಹಣ ಕೊಟ್ಟು ಫ್ಲ್ಯಾಟ್ಗಳನ್ನು ಖರೀದಿಸಿದವ. ಅವನ ಫ್ಲ್ಯಾಟ್ ಕುಸಿದು ಬಿದ್ದಾಗ ಅವನ ಕಣ್ಮುಂದೆ ಕಣ್ಣೀರು ಹರಿಸೋದು ಒಂದು ಬಿಟ್ಟರೆ ಬೇರೆ ಯಾವ ದಾರಿಯೂ ಇರಲ್ಲ. ಯಾಕಂದರೆ ಫಸ್ಟ್ ಆಫ್ ಆಲ್ ಅದು ಅಕ್ರಮ ಕಟ್ಟಡ ಆಗಿರುತ್ತೆ.
ನೀವು ಅಕ್ರಮ ಕಟ್ಟಡದಲ್ಲಿ ನಿವಾಸ ಆಗಿ ಮಾಡಿರ್ತೀರ, ಹಾಗೆ ಅಕ್ರಮ ಕಟ್ಟಡಕ್ಕೆ ಯಾವ ಸರ್ಕಾರವೂ ಪರಿಹಾರ ಕೊಡೋಕ್ಕೂ ಆಗಲ್ಲ. ಹಾಗಾಗಿ ನೀವು ಯಾವತ್ತಿದ್ರೂ ಕೂಡ ಕಟ್ಟಡವನ್ನು ಅಥವಾ ಯಾವುದು ಫ್ಲ್ಯಾಟನ್ನು ಖರೀದಿಸೋ ಮುನ್ನ 100 ಬಾರಿ ಯೋಚಿಸಿ, ಆ ಕಟ್ಟಡದ ನಿರ್ಮಾಣ ಕಾರ್ಯ ಚೆನ್ನಾಗಿ ಆಗಿದೆಯಂತ ಖುದ್ದು ನಿಂತ್ಕೊಂಡು ಪರಿಶೀಲಿಸಿದರೆ ಮಾತ್ರ ನಿಮಗೆ ನ್ಯಾಯ ಸಿಗಬಹುದು. ಇಲ್ಲದಿದ್ರೆ ಖಂಡಿತವಾಗಲೂ ಕೂಡ ಬೆಂಗಳೂರಿನಲ್ಲಿ ಇಂಥ ಸಾವಿನ ಕಟ್ಟಡಗಳು ಸಾಕಷ್ಟು ಇವೆ, ಅದರಲ್ಲೂ ಸಾಕಷ್ಟು ಬಹುಮಹಡಿ ಕಟ್ಟಡಗಳು ಕೂಡ, ಅದು ಕೂಡ ಏನೋ ಅಕ್ರಮವಾಗಿ ಕಟ್ಟಿರುವಂಥ ಬಹುಮಹಡಿ ಕಟ್ಟಡಗಳು ಇದೆ. ಹಾಗಾಗಿ ಫ್ಲ್ಯಾಟ್ ಖರೀದಿಸೋ ಮುನ್ನ ತುಂಬ ಎಚ್ಚರಿಕೆ ವಹಿಸಿ, ನೀವು ಜೀವನ ಪರ್ಯಂತ ದುಡಿದಂಥ ಹಣವನ್ನು ಕಳ್ಕೊಳ್ಬೇಡಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ನಾನು ಇವತ್ತಿನ ಕವರ್ ಸ್ಟೋರಿನ ಮುಗಿಸ್ತಿದ್ದೀನಿ. ಆದರೆ ಇಂಥ ಭ್ರಷ್ಟಾಚಾರಗಳು, ಹಗರಣಗಳು ನಿಮ್ಮ ಸುತ್ತಮುತ್ತಲ ಏನಾದರೂ ಅಕ್ರಮ ಅನಾಚಾರ ಭ್ರಷ್ಟಾಚಾರಗಳು ನಡೀತಾ ಇದ್ರೆ ಖಂಡಿತವಾಗ್ಲೂ ಕೂಡ ನಮ್ಮನ್ನು ಸಂಪರ್ಕಿಸಿ, ನಮ್ಮ ವಿಳಾಸ ಗೊತ್ತೇ ಇದೆ. ವಿಜಯ ಟೈಮ್ಸ್ ಕವರ್ ಸ್ಟೋರಿ ವಿಭಾಗ, 478 ಫಸ್ಟ್ ಫ್ಲೋರ್, 80 ಫೀಟ್ ರೋಡ್, 6th ಬ್ಲಾಕ್, ಕೋರ್ಮಂಗ್ಲ, ಬ್ಯಾಂಗ್ಳೂರ್ 560095. ನಮ್ಮ ಇಮೇಲ್ ವಿಳಾಸ coverstory@vijaytimes.com. ನೀವು ವಿಜಯ ಟೈಮ್ಸನ್ನು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ, ಅದೇ ರೀತಿ ನಮ್ಮ ವೆಬ್ಸೈಟ್ www.vijaytimes.com ವಿಸಿಟ್ ಕೊಡಿ. ನಮ್ಮ ಆ್ಯಪ್ ಗೂಗಲ್ ಪ್ಲೇಸ್ಟೋರಲ್ಲಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಹಾಗಾಗಿ ಅಲ್ಲಿ ಹೋಗಿ ಕ್ಷಣ ಕ್ಷಣದ ಸುದ್ದಿಯನ್ನು ಪಡ್ಕೊಳ್ಳಿ. ಜೊತೆಗೆ ವಿಜಯ ಟೈಮ್ಸ್ ಚಾನಲನ್ನು ನೀವು ಅದರ ಚಂದಾದಾರರಾಗ್ಬೋದು. ದಿನಕ್ಕೆ 1 ರೂಪಾಯಿ ಅಂದರೆ ವರ್ಷಕ್ಕೆ 365 ರೂಪಾಯಿ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕಾದ್ರೆ ಪ್ರತಿ ವಿಡಿಯೋದಲ್ಲಿ ನಮ್ಮ ಇನ್ಸ್ಟಾ ಮೋಜು ಅಂತ ಲಿಂಕ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಪೇಮೆಂಟ್ ಹೇಗೆ ಮಾಡಬೇಕು ಅನ್ನೋದರ ಡೀಟೇಲ್ ಕೊಡುತ್ತೆ. ನಿಮ್ಮ ಈ ಸಬ್ಸ್ಕ್ರಿಪ್ಷನ್ ನಮಗೆ ಹಂಗಿಲ್ಲದೆ ಪ್ರಾಮಾಣಿಕವಾಗಿ ಜರ್ನಲಿಸಂ ಮಾಡೋಕ್ಕೆ ಇನ್ನಷ್ಟು ಶಕ್ತಿಯನ್ನು ಕೊಡುತ್ತೆ. ಹಾಗಾಗಿ ವಿಜಯ ಟೈಮ್ಸ್ ಕುಟುಂಬದ ಸದಸ್ಯರಾಗಿ ಬದಲಾವಣೆಯ ಹಾದಿ ವಿಜಯ ಟೈಮ್ಸ್.